ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಯಾರು ಮೊದಲಿಗೆ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವೀಡಿಯೋಗಳನ್ನ ಅನೇಕ ಜನಕ್ಕೆ ನೀವು ಶೇರ್ ಮಾಡಿ. ಯಾವುದೋ ಒಂದು ಬೆಳೆದೇ ಇರುವಂಥ ವಿಚಾರಗಳನ್ನು, ವೀಡಿಯೋಗಳನ್ನೆಲ್ಲ ನಾವು ಶೇರ್ ಮಾಡ್ತಾ ಬರ್ತೇವೆ. ಆದರೆ ಇಂತಹ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ನಾವು ಕಾರ್ಯಕ್ರಮ ನೋಡ್ತಾ ಹೋಗೋಣ. ಇಂದಿನ ವಿಶೇಷ ವ್ಯಾಸ ಪೌರ್ಣಮಿ, ಅಂದರೆ ಗುರು ಹುಣ್ಣಿಮೆ ಅಂತ ನಾವು ಹೇಳ್ತೀವಿ. ಈ ವ್ಯಾಸ ಪೌರ್ಣಮಿ ಅಂತ ಹೇಳಿದ್ರೆ, ವ್ಯಾಸ ಅನ್ನೋ ಒಂದು ಮಹಾಗುರು ಇಲ್ಲದೇ ಇದ್ದಿದ್ರೆ ಇವತ್ತು ಮಹಾಭಾರತ ನಮಗೆ ಸಿಗ್ತಾ ಇರಲಿಲ್ಲ. ಹಾಗೆ ವೇದಗಳ ಒಂದು ವಿಭಾಗಗಳು, ವೇದ ವ್ಯಾಸರು ಬಂದ ನಂತರ ವೇದವನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಆ ವೇದಗಳಲ್ಲಿರುವಂಥ ಒಂದು ಅರ್ಥ ಗರ್ಭಿತವಾದ ಒಂದು ಸಂದೇಶಗಳನ್ನು ನಮ್ಮ ಒಂದು ಮಾನವ ಕುಲಕೋಟಿಗೆ ಅವರು ದಾರೆ ಎಳೆದರು. ಸ್ವತಃ ಗಣಪತಿಯೇ ವೇದವ್ಯಾಸರು ಹೇಳುವಂತಹ ಒಂದು ವೇದಗಳನ್ನ ತನ್ನ ದಂತದಿಂದ ಬರೆದ ಅಂತ ಹೇಳಿದ್ರೆ ವೇದವ್ಯಾಸರ ಮಹತ್ವ ಇನ್ನೆಷ್ಟು ಇರಬೇಕು. ಅದರಿಂದ ಈ ಹುಣ್ಣಿಮೆಯನ್ನು ನಾವು ವ್ಯಾಸ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ. ಹುಣ್ಣಿಮೆ, ಗುರು ಹುಣ್ಣಿಮೆ ಅಂತ ಹೇಳಿದ್ರೆ, ಗುರು ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ತಾಳ್ಮೆ ಇರಬೇಕು. ವೀಕ್ಷಕರ, ಈ ಗುರು ಹುಣ್ಣಿಮೆ ಹೇಗೆ ಸೃಷ್ಟಿಯಾಯಿತು ಅನ್ನೋದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ಕಥಾನಕ ಬರುತ್ತೆ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸಪ್ತ ಮಹರ್ಷಿಗಳು ಶಿವನ ಬಳಿ ಹೋಗ್ತಾರೆ. ಶಿವ ಧ್ಯಾನಾಸಕ್ತನಾಗಿರ್ತಾರೆ, ಶಿವನಿಗೆ ಅರ್ಥ ಆಗುತ್ತೆ ಓ ಮುನಿಗಳು ಬಂದವರೇ ಅಂಥೇಳಿ. ಶಿವ ಆ ಮುನಿಗಳನ್ನ ಕೇಳ್ತಾರೆ, ಏನು ತಾವು ಬಂದಿರೋದು ಅಂತ ಕೇಳಿದಾಗ, ಇಲ್ಲ, ತಮ್ಮಿಂದ ನಮಗೆ ಜ್ಞಾನವನ್ನು ದಾರಿ ಹಿಡ್ಕೊಳ್ಬೇಕು, ದಾರಿ ಏರ್ಕೊಡ್ಬೇಕು ಅಂತ ಹೇಳಿ ಆ ಮುನಿವರ್ಯರು ಶಿವನನ್ನು ಕುರಿತು ಕೇಳ್ತಾರೆ. ಆಗ ಶಿವ ಹೇಳ್ತಾರೆ, ಆಯಿತು, ನಾನು ಧ್ಯಾನ ಮುಗಿಸ್ಕೊಂಡ್ಬಿಡ್ತೀನಿ, ತಾವೆಲ್ಲರೂ ಕಾಯ್ತಾ ಇರಿ, ಬಂದ ನಂತರ ಜ್ಞಾನವನ್ನು ನಿಮಗೆ ನೀಡ್ತೀನಿ ಅಂತ ಹೇಳಿ ಅವರು ತಪಸ್ಸಿಗೆ ಕೂತ್ಕೊತಾರೆ. ಶಿವ ತಪಸ್ಸಿಂದ ಎದ್ದು ಬರುವಂತಹ ಸಮಯ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ, ಸುಮಾರು 84 ವರ್ಷಗಳು ಕಳೆದೋಗಿರುತ್ತೆ. ಆ 84 ವರ್ಷಗಳು ಆ ಸಪ್ತ ಮಹರ್ಷಿಗಳು ಶಿವನ ಒಂದು ಜ್ಞಾನಕ್ಕಾಗಿ ಅವ್ರು ಕಾಯ್ತಾ ಇರ್ತಾರೆ. ಅಂದರೆ ಇಲ್ಲಿ ಗುರು ಅನ್ನೋದಕ್ಕೆ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಮಗೆ ಒಂದು ಮಹಾಪಾಠ ಆಗುತ್ತೆ. ನಂತರ ಶಿವ ತನ್ನಲ್ಲಿರುವಂಥ ಜ್ಞಾನವನ್ನು ಆ ಸಪ್ತ ಮಹರ್ಷಿಗಳ ದಾರಿಯನ್ನು ಎರೀತಾರೆ. ಆ ಸಪ್ತ ಮಹರ್ಷಿಗಳ ಮುಖಾಂತರ ಅನೇಕ ಋಷಿಗಳಿಗೆ ತಲುಪಿ, ವೇದವ್ಯಾಸರಿಗೆ ತಲುಪಿ, ಅಲ್ಲಿಂದ ದೇವಾನ್ ದೇವತೆಗಳಿಗೆ ತಲುಪಿ, ನಮ್ಮಂತಹ ಹುಳು ಮಾನವರ ಒಂದು ಜ್ಞಾನಕ್ಕೆ ಅದು ನಮಗೆ ಈಗ ಅದು ಅನುಭವಗಳಾಗ್ತಾ ಇದ್ದಾವೆ. ಹಾಗೆ ಇಲ್ಲಿ ತಾಳ್ಮೆ ಅನ್ನೋದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಉದಾಹರಣೆಗೆ ನನ್ನ ಕಚೇರಿಗೆ ಕೆಲವರು ಬರ್ತಾರೆ, ಗುರುಗಳೇ ನೀವು ಕೊಟ್ಟಂಥ ಮಂತ್ರ ನನ್ನ ಮಗನಿಗೆ ಒಂದೇ ವಾರದಲ್ಲಿ ಕೆಲಸ ಸಿಕ್ಬಿಡ್ತು, ನನ್ನ ಮಗಳು 3 ತಿಂಗಳಿಂದ ಓದ್ತಾವಳೆ, ಇನ್ನೂ ಕೆಲಸ ಆಗಿಲ್ಲ ಅಂತ. ನಿಮ್ಮ ಕರ್ಮ ಬಗೆಹರಿಬೇಕು, ನಿಮ್ಮ ಕರ್ಮ ಅಲ್ಲಿಗೆ ಕೊನೆಗೊಳ್ಳಬೇಕು, ಅವಾಗೆ ನಿಮಗೆ ಮುಕ್ತಿ ಸಿಗತ್ತೆ. ಅದೇ ರೀತಿಯಾಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಉದಾಹರಣೆಗೆ ನಮ್ಮ ದೇವಸ್ಥಾನ ತಗೊಳ್ಳಿ, ಅಲ್ಲಿ ಕೂಷ್ಮಂಡ ಆರತಿಯನ್ನು ಮಾಡ್ತೀವಿ, ಅಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡ್ತೀವಿ. ಕೆಲವರು ಬರ್ತಾರೆ, ಒಂದೇ ಹೋಮಕ್ಕೆ ಅವ್ರ ಕೆಲಸ ಆಗೋಗಿರುತ್ತೆ, ಒಂದೇ ವಾರಕ್ಕೆ ಕೂಷ್ಮಾಂಡ ದೀಪವನ್ನು ಹಚ್ಚಿ ಅವ್ರ ಕೆಲಸ ಆಗಿರುತ್ತೆ. ಹಾಗೆ ಕೆಲವರಿಗೆ 11 ತಿಂಗಳಾದರೂ ಕೆಲಸಗಳಾಗಿರೋದಿಲ್ಲ. ನಾನು ಅದಕ್ಕೆ ಹೇಳೋದು, ಇಲ್ಲಿ ನಮಗೆ ಶಿವ ಮತ್ತು ಸಪ್ತ ಋಷಿಗಳ ಒಂದು ಮಧ್ಯೆ ನಡೆದಂತಹ ಒಂದು ಕಥಾನಕ, ಅದನ್ನು ಪ್ರತಿಯೊಬ್ಬರು ನೆನಪಲ್ಲಿಟ್ಕೋಬೇಕು. ತಾಳ್ಮೆ ಬೇಕು, ಮುಖ್ಯವಾಗಿ ತಾಳ್ಮೆ ಬೇಕಾಗತ್ತೆ. ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಏನು ಕೊನೆ ಸಾಗೋದಿಲ್ಲ. ಕೆಲವ್ರಿಗೆ 2 ವಾರಕ್ಕೆ ಕೆಲಸಗಳಾಗಿರ್ತವೆ, ಕೆಲವ್ರಿಗೆ 5 ವಾರಕ್ಕಾಗಿರುತ್ತೆ, ಕೆಲವ್ರಿಗೆ 9 ವಾರಕ್ಕಾಗಿರುತ್ತೆ, ಕೆಲವ್ರಿಗೆ 15 ವಾರಕ್ಕಾಗಿರ್ತವೆ. ಈ ರೀತಿ ಉದಾಹರಣೆಗೆ ಒಬ್ಬ ವೈದ್ಯರ ಬಳಿ ಹೋಗ್ತೀರಾ, ಯಾವುದೋ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ, ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಕೆಲವರಿಗೆ ಮಾತ್ರೆಯನ್ನು ಕೊಟ್ಟ 2 ದಿನಕ್ಕೆ ವಾಸಿಯಾಗಿರುತ್ತೆ, ಕೆಲವರಿಗೆ ತಿಂಗಳಾಂಗಟ್ಟಲೆ ತೊಗೊಂಡಿದ್ರು ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವಾಸಿಯಾಗಿರೋದಿಲ್ಲ. ಯಾಕಂಥೇಳಿದ್ರೆ ನಿಮ್ಮ ದೇಹದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಇನ್ನೂ ಜೀವಂತವಾಗಿರುತ್ತೆ, ಆ ಬ್ಯಾಕ್ಟೀರಿಯಾ ಸಾಯೋವರೆಗೂ ನೀವು ಡೋಸಸ್ ತೊಗೊತಾ ಇರಬೇಕಾಗತ್ತೆ. ಅದೇ ರೀತಿ ಆಧ್ಯಾತ್ಮಿಕ ರಂಗದಲ್ಲೂ ಹಾಗೆ ತಾಳ್ಮೆ ಬಹಳ ಮುಖ್ಯವಾಗುತ್ತೆ.
ಕೆಲವು ಗುರುಗಳ ಹತ್ರ ಹೋಗ್ತಾರೆ, ಒಂದೇ ವಾರದಲ್ಲಿ ಅವ್ರ ಕೆಲಸ ಆಗೋಗುತ್ತೆ. ಕೆಲವರು ಅವರ ಜೀವನ ಪೂರ್ತಿ ಅವ್ರ ಶಿಷ್ಯರಾಗಿದ್ದರು, ಅವ್ರ ಕೆಲಸಗಳಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಕರ್ಮ ಇನ್ನೂ ಬಗೆಹರಿದಿರೋದಿಲ್ಲ ವೀಕ್ಷಕರೇ. ಅದೇ ರೀತಿಯಾಗಿ ಬನ್ನಿ, ಇವತ್ತು ಜುಲೈ 21ನೇ ತಾರೀಕು ವ್ಯಾಸ ಪೌರ್ಣಿಮೆ ಜರುಗುತ್ತೆ. ಈ ವ್ಯಾಸ ಪೌರ್ಣಿಮೆಯ ದಿನ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕಾಗತ್ತೆ, ಗುರುಗಳಿಗೆ ತಮ್ಮ ಇಚ್ಛಾನುಸಾರ ಸೇವೆಗಳನ್ನ ಮಾಡಬೇಕಾಗತ್ತೆ. ಗುರು ಅಂತ ಅಂದರೆ ಯಾರು? ಆಧ್ಯಾತ್ಮಿಕವಾಗಿ ಕಾವ್ಯ ತೊಟ್ಟಂಥವರು, ಅದು ರುದ್ರಾಕ್ಷಿ ಮಾಲೆ ಹಾಕಿರುವಂಥವ್ರು, ಅಥವಾ ಆಧ್ಯಾತ್ಮದಲ್ಲಿ ತನ್ನ ಧರಿಸುಗಳನ್ನೆಲ್ಲ ಒಂದು ಆಡಂಬರವಾಗಿ ಹಾಕ್ಕೊಂಡು ನಿಲ್ಲುವಂಥವರ ಗುರುಗಳು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರು ಮಾತ್ರ ಗುರುಗಳಾಗೋದಿಲ್ಲ. ಗುರು ಅಂತ ಹೇಳಿದ್ರೆ ಒಬ್ಬ ಪುಟ್ಟ ಮಗುವಿಂದ ಹಿಡಿದು ವಯಸ್ಸಿನ ಹಣ್ಣನ್ನು ಮುತ್ತುಕರವರೆಗೂ ಪ್ರತಿಯೊಬ್ಬರ ಬಳಿಯಲ್ಲೂ ಒಂದೊಂದು ವಿದ್ಯೆಯನ್ನು ಕಲಿಯುವಂತಹ ಒಂದು ಸನ್ನಿವೇಶಗಳು ಬರ್ತವೆ. ನಿಮ್ಮ ಜೀವನದಲ್ಲಿ ಯಾರ್ಯಾರು ನಿಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೆ, ನೀವು ಬದಲಾವಣೆ ಆಗೋಕ್ಕೆ ಯಾರ್ಯಾರು ಕಾರಣ ಆಗಿರ್ತಾರೆ, ಇವರೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಗುರುಗಳ ಅಂಶವಾಗಿರುತ್ತೆ. ಮಾತಾ ಪಿತಾ ಗುರು ದೈವ. ಮೊದಲಿಗೆ ಮಾತೆಯನ್ನು ನಾವು ಗುರುವಾಗಿ ಪರಿಗಣನೆಗೆ ತಗೋಬೇಕು. ನಂತರ ಯಾಕಂತ ಹೇಳಿದ್ರೆ ತಾಯಿ ಆದವಳು ನಿನ್ನ ತಂದೆ ಇವರು ಅಂತ ತೋರಿಸಿದಾಗ ಮಾತ್ರ ನಮಗೆ ತಂದೆ ಅರಿವಾಗತ್ತೆ, ತಂದೆ ಮುಂದಿನ ಗುರು ಆಗ್ತಾನೆ. ಇವರೆಲ್ಲರಿಗೂ ಮಿಗಿಲಾಗಿ ಗುರು, ನಿಮಗೆ ಪಾಠ ಹೇಳ್ಕೊಟ್ಟಂಥ ಮಾಸ್ಟರೇ ಇರ್ಬೋದು, ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಪರಿವರ್ತನೆ ಆಗಕ್ಕೆ ಬಂದಂತಹ ವ್ಯಕ್ತಿಗಳೇ ಇರ್ಬೋದು, ಅವರೆಲ್ಲ ಸಹ ನಿಮಗೆ ಗುರುಗಳ ಒಂದು ರೂಪದಲ್ಲಿ ಕಂಡು ಬರ್ತಾರೆ. ಇವರೆಲ್ಲ ಒಂದು ದಯ ಸಿಕ್ಕಿದ ನಂತರ ದೈವದ ಒಂದು ಪ್ರೇರಣೆ ಆಗುತ್ತೆ ನಮಗೆ. ಮಾತಾ ಪಿತಾ ಗುರು ದೈವ, ದೈವವನ್ನು ಕೊನೆಗೆ ಸೇರಿಸ್ತಾರೆ. ಅಂದರೆ ನೀವು ಇವ್ರ ಹತ್ರಲ್ಲ ನೀವು ಕಲಿತು ಗುರುವಿನ ಮುಖಾಂತರ ನನ್ನ ಬಳಿಗೆ ನೀವು ಸೇರಬೇಕು ಅನ್ನೋದು ದೈವದ ಒಂದು ನಿಯಮ ಆಗಿರುತ್ತೆ. ಅದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆಗೆ ನಿಮ್ಮ ಯಶಸ್ಸಿಗೆ ಯಾರ್ಯಾರು ಕಾರಣ ಆಗಿರ್ತಾರೆ ಅವರೆಲ್ಲರೂ ಸಹ ನಿಮಗೆ ಗುರು ಸಮಾನರೇ ಆಗಿರ್ತಾರೆ. ಮೊದಲಿಗೆ ನಮ್ಮ ಎಲ್ಲ ವೇದಗಳಲ್ಲೂ ತಿಳಿಸ್ಕೊಟ್ಟಿರೋ ಹಾಗೆ ಮೊದಲಿನ ಗುರು ತಾಯಿ ಆಗಿರ್ತಾರೆ, ನಂತರ ತಂದೆ, ನಂತರ ಗುರು. ನಿಮ್ಮ ಜೀವನ ಹೇಗೆ ರೂಪಿಸ್ಕೋಬೇಕು, ಆಧ್ಯಾತ್ಮದ ಕಡೆಗೆ ಹೇಗೆ ನೀವು ಸಾಗಬೇಕು, ದೇವರ ಬಗ್ಗೆ ನಿಮ್ಮಲ್ಲಿ ಒಂದು ದಾರಿಯನ್ನು ತೋರಿಸ್ಕೊಡುವಂತಹ ಒಂದು ಬೀಗದ ಕೈಯಾಗಿ ನಿಂತಿರುವಂಥವನು ಗುರು. ನಿಮಗೆ ಮತ್ತು ದೈವದ ಮಧ್ಯೆ ಗುರುವಾಗಿ ಬೀಗದ ಕೈಯಾಗಿ ನಿಂತಿರುವವನೇ ಮಹಾಗುರು. ನಿಮ್ಮ ಮತ್ತು ದೈವದ ನಡುವೆ ಒಂದು ಕೊಂಡಿ ಅಂತ ಇರುವಂತಹವನೇ ಮಹಾಗುರುವಾಗಿರ್ತಾನೆ. ಇಲ್ಲಿ ಗುರು ಅಂತ ಹೇಳಿದ್ರೆ ಬಹಳ ಪ್ರಾಮುಖ್ಯದಿಂದ ಪಡ್ಕೊಳ್ಳುತ್ತೆ. ಗುರು ಅಂತ ಹೇಳಿದ್ರೆ ದೈವ ಸಮಾನ. ನಮಗೆ ಗುರುನಾನಕರು ಒಂದು ಮಾತು ಹೇಳ್ತಾರೆ, ದೈವ ಮುನಿದ್ರೂ ಪರವಾಗಿಲ್ಲ, ಗುರು ಮುನಿಸ್ಕೋಬಾರ್ದು ನಿಮ್ಮ ಮೇಲೆ ಅಂತ. ಯಾಕಂತೇಳಿದ್ರೆ ಗುರುವಿನ ಮಹತ್ವ ಅಷ್ಟು ಯಶಸ್ವಿಯಾಗಿರುತ್ತೆ. ನಾವು ಗುರು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಆದಿಗುರು ಅಂತ ಯಾರಾದರೂ ಕಂಡುಬರೋದಾದರೆ ಶಿವ. ಆ ಶಿವನ ಕುರಿತು ನಾವು ತಪಸ್ಸನ್ನು ಮಾಡಬೇಕಾಗತ್ತೆ, ಶಿವನ ಕುರಿತು ನಾವು ಧ್ಯಾನಕ್ಕೆ ಸತ್ರ ಆಗಿರಬೇಕಾಗತ್ತೆ, ಶಿವನನ್ನು ಕುರಿತು ನಾವು ಪೂಜೆಯನ್ನು ಮಾಡುವಾಗ ಆದಿಗುರು ಅಂತ ಇರುವಂತಹವನು ಮಹಾಶಿವನೇ. ಕೈಲಾಸಪತಿಯಾದ ಮಹಾಶಿವನ ಕುರಿತು ನಾವು ಜಪತಪಗಳನ್ನ ಈ ಗುರು ಪೌರ್ಣಿಮೆ ದಿನ ಮಾಡಬೇಕಾಗತ್ತೆ. ನಮಗೆ ಗುರುವಾಗಿ ಬಂದಂತಹ ಮಹಾರಾಘವೇಂದ್ರ ಸ್ವಾಮಿಗಳಿರ್ಬೋದು, ಗುರುನಾಥರ ಇರ್ಬೋದು. ಗುರುನಾಥರು ಅಂತ ಹೇಳಿದ್ರೆ ವೆಂಕಟಾಚಲ ಅವಧೂತರು, ಸಕ್ರಾಯಪಟ್ಟಣ. ಇವರ ಬಗ್ಗೆ ಒಂದು ಕುತೂಹಲಕಾರಿಯಾದ ಒಂದು ಅನುಭವ ನನ್ನ ಜೀವನದಲ್ಲಾಯಿತು. ನಾನು ಮುಂದಿನ ಕಾರ್ಯಕ್ರಮದ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ಸ್ವಾಮಿ ಇರ್ಬೋದು, ಇಂತಹ ನಿಮ್ಮ ಜೀವನವನ್ನು ರೂಪಿಸಿದಂತಹ ನಿಮ್ಮ ಕ್ಲಾಸ್ ಟೀಚರ್ಸ್ ಇರ್ಬೋದು, ಇವರೆಲ್ಲರೂ ಸಹ ನಿಮಗೆ ಗುರು ಅಂಶ ಆಗಿರ್ತಾರೆ. ಅವರಿಗೆ ನೀವು ಈ ಗುರು ಪೌರ್ಣಿಮೆಯ ದಿನ ಕಾಣಿಕೆಯನ್ನು ನೀಡಿ ಅವರ ಪಾದಗಳಿಗೆ ಎರಗಿ ನಾವು ತಿಳಿದು ಮಾಡಿರುವಂತಹ ತಪ್ಪುಗಳನ್ನ ಮನ್ನಿಸಿ ನಮ್ಮನ್ನು ದೈವದ ಕಡೆಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ದಿನವೇ ಈ ಗುರು ಪೌರ್ಣಿಮೆ ಆಗಿರುತ್ತೆ. ಈ ಗುರು ಪೌರ್ಣಿಮೆಯ ದಿನ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ವಿಶೇಷವಾಗಿ ಕಾಲಭೈರವ ಸಹಿತ ಮಹಾಪ್ರತ್ಯಂಗರ ಹೋಮವನ್ನು ಹಮ್ಮಿಕೊಂಡಿರ್ತೀವಿ. ಹಾಗೆ ವಿಶೇಷವಾಗಿ ಇಲ್ಲಿ ಕೂಶ್ಮಂಡ ಆರತಿಯನ್ನು ಮಾಡ್ತಾರೆ. ನಾನು ಹೇಳಿರುವಾಗೆ ಆದಿಗುರು ಯಾರಾದಂತ ಇದ್ದರೆ ಅವನು ಶಿವ.
ಶಿವನ ನರ್ಮದಾ ನದಿಯಿಂದ ಬಂದು ಶ್ರೀ ಇಲ್ಲಿ ಜಡೇನಹಳ್ಳಿಯಲ್ಲಿ ನೆಲೆಸಿರುವಂತಹ ಕೆಂಪು ಶಿವಲಿಂಗ ರೂಪಿಯಾಗಿರುವಂತಹ ಗುರುವಿನ ಸಾನ್ನಿಧ್ಯಕ್ಕೆ ತಾವೆಲ್ಲರೂ ಬನ್ನಿ. ಗುರುಪೌರ್ಣಿಮೆಯ ದಿನ ಬಂದು ಪ್ರತಿಯೊಬ್ಬರು ಅಲ್ಲಿ ಸೇವೆಯನ್ನು ಮಾಡಿ, ಸಾಧ್ಯವಾದಷ್ಟು ಗುರುಪೌರ್ಣಿಮೆಯ ದಿನ ನೀವು ಅನ್ನದಾನವನ್ನು ಮಾಡಿ. ಅನ್ನದಾನ ಅಂತೇಳಿದ್ರೆ ನೀವು ಮನುಷ್ಯರಿಗೆ ಮಾಡಬೇಕು ಅಂತ ಇಲ್ಲ, ಯಾವುದೇ ಪ್ರಾಣಿ ಕೀಟಗಳಿಗೂ ನೀವು ಮಾಡ್ಬೋದು. ಯಾರಿಗೇ ಆಗಲಿ ನಿಮ್ಮ ಕೈಯಿಂದ ಒಂದು ಇರುವೆಗೆ ಒಂದು ಸಕ್ಕರೆ ಹಾಕಿ, ಅದು ದಾನ ಆಗುತ್ತೆ. ನಮಗೆ ಹೇಳೋಕ್ಕಾಗಲ್ಲ ಗುರುಗಳು ಯಾವ ರೂಪದಲ್ಲಿ ಬರ್ತಾರೆ ಅನ್ನೋದು ನಮಗೆ ತಿಳಿದಿರೋದಿಲ್ಲ. ಇದಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಪುರಾಣದಲ್ಲಿ ಕಂಡು ಬರುತ್ತದೆ. ನಮ್ಮ ಒಂದು ಶ್ವಾನ ರೂಪದಲ್ಲಿರ್ಬೋದು, ಒಂದು ಹಸುವಿನ ರೂಪದಲ್ಲಿರ್ಬೋದು, ಒಂದು ಕೀಟದ ಕ್ರಿಮಿಕೀಟದ ರೂಪದಲ್ಲಿರ್ಬೋದು, ಗುರು ನಿಮಗೆ ದರ್ಶನವನ್ನು ನೀಡಬಹುದು. ಅದರಿಂದ ಈ ಗುರುಪೌರ್ಣಿಮೆಯ ದಿನ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ ಗುರುವಿಗೆ ಸಮರ್ಪಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಜಡೇನಹಳ್ಳಿ, ಇಲ್ಲಿ ಬಂದು ಶ್ರೀ ಶಿವನಿಗೆ ಆದಿಗುರುವಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.